ಕೋವಿಡ್ ಲಸಿಕಾ ಜಾಗೃತಿಗಾಗಿ ಕ್ಲಾಸಿಕ್ನಿಂದ ನಡಿಗೆ ಜಾಥಾ ಕರ್ನಾಟಕ ರಾಜ್ಯೋತ್ಸವದ ಅಂಗವಾಗಿ ಹಾಗೂ ಕೋವಿಡ್ ಲಸಿಕಾ ಜಾಗೃತಿ ಅಭಿಯಾನದ ಭಾಗವಾಗಿ ನವೆಂಬರ್ 1ರಂದು 66ನೇ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಕ್ಲಾಸಿಕ್ ಸಮೂಹ ಸಂಸ್ಥೆ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಜಿಲ್ಲಾಡಳಿತ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಹಾಗೂ ರಂಗಾಯಣ ಧಾರವಾಡ ಇವರ ಸಹಯೋಗದಲ್ಲಿ 3 ಕಿಲೋಮೀಟರ್ ನಡಿಗೆ ಜಾಥವನ್ನು ಬೆಳಗ್ಗೆ 7 ಗಂಟೆಯಿಂದ ಕೋವಿಡ್ ಲಸಿಕಾ ಜಾಗೃತಿಗಾಗಿ ನಡಿಗೆ ಜಾಥಾ ಹಮ್ಮಿಕೊಳ್ಳಲಾಗಿದೆ ಎಂದು ಕ್ಲಾಸಿಕ್ ಸಮೂಹ ಸಂಸ್ಥೆಯ ಸಂಸ್ಥಾಪಕ ಲಕ್ಷ್ಮಣ ಎಸ್ ಉಪ್ಪಾರ ಅವರು ಹೇಳಿದರು. ಧಾರವಾಡದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ಜಾಥಾದಲ್ಲಿ ಕ್ಲಾಸಿಕ್ ಸಮೂಹ ಸಂಸ್ಥೆಗಳ ಉದ್ಯೋಗಿಗಳು, ಕ್ಲಾಸಿಕ್ ಎಎಸ್ ಐಎಎಸ್ ಪಡಿ ಸರ್ಕಲ್, ಸ್ಪರ್ಧಾ ಸ್ಫೂರ್ತಿ ಪಬ್ಲಿಷರ್ಸ್ ಅಂಡ್ ಪ್ರಿಂಟರ್ಸ್ ಪ್ರೈವೇಟ್ ಲಿಮಿಟೆಡ್, ಕ್ಲಾಸಿಕ್ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಕ್ಲಾಸಿಕ್ ಪಿಯು ಭಾಗವಹಿಸಲಿದ್ದಾರೆ. ಅಲ್ಲದೆ ಡಿಗ್ರಿ ಕಾಲೇಜು ಹಾಗೂ ಕ್ಲಾಸಿಕ್ ಮೀಡಿಯಾ ವಿಂಗ್ ಸಿಬ್ಬಂದಿಯೊಂದಿಗೆ ಆಸಕ್ತ ಸಾರ್ವಜನಿಕರು ಈ ಜಾಥವು ಶ್ರೀನಗರದ ಶಿವಾಲಯ ದೇವಸ್ಥಾನದಿಂದ ಸಪ್ತಾಪುರ ಭಾವಿ ಮಾರ್ಗವಾಗಿ ಕೆಸಿಡಿ ಸರ್ಕಲ್ ಮೂಲಕ ರಂಗಾಯಣಕ್ಕೆ ಕೊನೆಗೊಳ್ಳಲಿದೆ. ಕನಿಷ್ಠ 1ನೇ ಡೋಸ್ ಲಸಿಕೆ ಹಾಕಿಸಿಕೊಂಡವರು ಪಾಲ್ಗೊಳ್ಳಬಹುದಾಗಿದೆ ಎಂದರು. ಒಂದು ಕನ್ನಡಿಗ ಕನ್ನಡ ನಡಿಗೆ ಜಾಥಾ ಕಾರ್ಯಕ್ರಮ ಅಂತ ಒಂದು ವಿಶೇಷ ಕಾರ್ಯಕ್ರಮ. ಅದು ನಮ್ಮ ಕ್ಲಾಸಿಕ್ ಸಿನಿಮಾ ಸಂಸ್ಥೆಗಳ ಎಲ್ಲ ಸಿಬ್ಬಂದಿಯವರು ಆಲ್ಮೋಸ್ಟ್ ಒಂದು 500 ಜನ ಸಿಬ್ಬಂದಿಯವರು ಸ್ಟಾಫ್ ಕರ್ಕೊಂಡು, ಜೊತೆಗೆ ಒಂದು 500 ಜನ ನಮ್ಮ ಸಿದ್ಧಾರ್ಥಗಳು ಆಲ್ಮೋಸ್ಟ್ ಒಂದು 1000 ಅಭ್ಯರ್ಥಿಗಳೊಂದಿಗೆ ಕನ್ನಡಿಗೆ ಜಾಥಾ ಕಾರ್ಯಕ್ರಮ. ಅದು ಒಂದು ಲಸಿಕೆಯನ್ನು ಹೆಚ್ಚಿಗೆ ಮಾಡಿಕೊಳ್ಳಿಕ್ಕೆ ಒಂದು ಜಾಗೃತಿ ಕಾರ್ಯಕ್ರಮ ಅಂತ ಹೇಳ್ತೀವಿ. ಸೊ ವ್ಯಾಕ್ಸಿನೇಷನ್ ಇಂಪ್ರೂವ್ ದ ವ್ಯಾಕ್ಸಿನೇಷನ್ ಅಂತ ಹೇಳ್ತೀವಿ. ಸೊ ಈ ಒಂದು ವ್ಯಾಕ್ಸಿನೇಷನ್ ಹೆಚ್ಚು ಮಾಡಿಕೊಳ್ಳಿಕ್ಕೆ ಒಂದು 4 ಕಿಲೋಮೀಟರ್ ಕನ್ನಡಿಗೆ ಮುಖಾಂತರ ಒಂದು ಜಾಗೃತಿ ಮಾಡುವಂಥ ಕಾರ್ಯಕ್ರಮ. ಅದು ಏನಂದರೆ ಧಾರವಾಡದ ಶ್ರೀನಗರ ಹತ್ರ ಇರುವಂಥ ಶಿವಾಲಯದಿಂದ ರಂಗಾಯಣದವರೆಗೆ ಒಂದು 4 ಕಿಲೋಮೀಟರ್ ಒಂದು ವಾಕ್ ಮಾಡ್ತಾ ಒಂದು ಜನರಲ್ಲಿ ಒಂದು ಜಾಗೃತಿಯನ್ನು ಮೂಡಿಸಲಿಕ್ಕೆ, ಈ ಕೊರೋನಾದಿಂದ ಸಾಕಷ್ಟು ಕಾಲೇಜುಗಳು ಒಂದು ಗಂಭೀರ ಪರಿಸ್ಥಿತಿಯನ್ನು ಫೇಸ್ ಮಾಡಿದ್ದಾರೆ. ಇನ್ನೊಂದು 3 ದಿನಗಳಲ್ಲಿ ಯಾವುದೂ ಆಗಬಾರ್ದು. ಅಟ್ಲೀಸ್ಟ್ ಎಷ್ಟೋ ಜನ ಇನ್ನೂ ಫಸ್ಟ್ ಡೋಸ್ ತೊಗೊಂಡಿಲ್ಲ ಅಂಥವ್ರಿಗೆ ಒಂದು ಅವೇರ್ನೆಸ್ ಮಾಡಲಿಕ್ಕೆ ಇದು ಒಂದು ಸಂಸ್ಥೆ, ಕ್ಲಾಸಿಕ್ ಸಂಸ್ಥೆ, ಜೊತೆಗೆ ಜಿಲ್ಲಾಡಳಿತ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮತ್ತು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಇರ್ಬೋದು. ಸೊ ಜೊತೆಗೆ ರಂಗಾಯಣ ಧಾರವಾಡ ಜೊತೆಗೆ ಸಹಯೋಗದೊಂದಿಗೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. 9 ಲೈವ್ ಧಾರವಾಡ.